ಆ್ಯಂಡ್ ನೀನೀಗ ಮನೆ ಬಿಟ್ಟು ಹೋಗ್ತೀನಿ ಅಂತ ನಾನು ಮುಂದೆ ಹೇಳ್ಕೊಂಡಿದ್ಯಾ? ಎಷ್ಟು ಧೈರ್ಯ ಇರ್ಬೇಕು ನಿನಗೆ? ಅಥವಾ ಏನು ನನ್ನ ಜೊತೆ ಇರೋದಕ್ಕೆ ಇಷ್ಟ ಇಲ್ವಾ, ಇರಬಾರ್ದು ಅಂತ ಏನಾದ್ರು ಡಿಸೈಡ್ ಮಾಡಿದ್ಯಾ? ನಿನ್ನ ಕೇಳ್ತಾ ಇರೋದು ಇಲ್ಲ ರೀ, ನಾನೇನು ಡಿಸೈಡ್ ಮಾಡ್ಕೊಂಡಿಲ್ಲ. ಮತ್ತೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಕ್ ಬಂದಿದ್ಯಾ? ಇದೇ ಕೊನೆ. ಇನ್ನೊಂದ್ ಸಲ ಮನೆ ಬಿಟ್ಟು ಹೋಗ್ತೀನಿ ಅಂತ ಯೋಚನೆ ಮಾಡೋದಾಗ್ಲಿ, ನನ್ನ ಹತ್ರ ಬಂದು ಹೇಳೋದಾಗ್ಲಿ ಮಾಡಿದ್ಯೋ? ಹಲೋ ಇನ್ಸ್ಪೆಕ್ಟರ್, ಹೇಳಿ. ಇದೇನಿದು, ಲೀಲಾ ಅಭಿ ಜೊತೆ ಇಷ್ಟೊಂದು ಕ್ಲೋಸ್ ಆಗಿದ್ದಾಳಲ್ಲ, ಅವ್ರ ಜೊತೆನೆ ಮಾತಾಡ್ತಿರ್ತಾಳಲ್ಲ. ಗ್ರೇಟ್ ಜಾಬ್ ಇನ್ಸ್ಪೆಕ್ಟರ್, ನಾ ಈಗಲೇ ಹೊರಡ್ತೀನಿ. ಹಾಂ ಲೀಲಾ, ಇಮಿಡಿಯೇಟ್ಗೆ ಸ್ಟೇಷನ್ಗೆ ಹೊರಡಬೇಕು. ಅಂತರನ ಅಟ್ಯಾಕ್ ಮಾಡಿದ್ದು ಯಾರು ಅಂತ ಐಡೆಂಟಿಫೈ ಮಾಡೋದಕ್ಕೆ ಕರೀತಾಳೆ. ಬಾ ಹೋಗೋಣ. ಅಲ್ಲ ರೀ, ನಾನು ಸ್ಟೇಷನಿಗೆ ಬಂದರೆ ನಾನು ಯಾರು, ನಿಮ್ಗೇನಾಗಬೇಕು ಅಂತೆಲ್ಲ ಕೇಳ್ತಾರೆ. ಅಲ್ಲಿ ಅಂತರ ಅಕ್ಕನೂ ಇರ್ತಾರೆ, ನನ್ನಿಂದ ಸುಮ್ಮನೆ ನಿಮಗೆ ತೊಂದರೆ. ಇಷ್ಟೋ ತನಕ ಬಿಡಿಸಿ ಹೇಳಿದ್ದೀನಿ, ಮತ್ತದೇ ಪ್ರಶ್ನೆ ಕೇಳ್ತಿದ್ದೀಯಲ್ಲ. ನಿನ್ನಂತ ಎಡವಟ್ಟ ಯಾರು ಇಲ್ಲ. ನೋಡಿದ್ರ ಈಗ ನೀವೇ ನನ್ನ ಎಡವಟ್ಟು ಅಂತ ಹೇಳಿದ್ರಿ. ಓ ಸ್ಟಾಪ್ ಇಟ್, ಈಗ ನೀನು ನನ್ನ ಜೊತೆ ಬರಬೇಕು ಅಷ್ಟೇ. ನನ್ನ ಅಂತ ಕರ್ಕೊಂಬರ್ತೀನಿ, ಬೇಗ ಬಾ. ಅಂತರ ಅಂತರ ಕರಿತಾನೆ ಇದೀನಿ, ಹೋಗ್ತಾನೆ ಇದೆಯಲ್ಲ. ನೀವು ಕರೆದ್ರ ನನ್ನ ಕೇಳಿಸ್ಲಿಲ್ಲ. ಏನಿದೆ, ನಾವು ಇಮಿಡಿಯೇಟ್ ಆಗಿ ಹೊರಗಡೆ ಹೋಗ್ಬೇಕು, ಬೇಗ ಬಂದ್ಬಿಡು, ನನ್ನ ಕಾರ್ ಹತ್ರ ಕಾಯ್ತಾ ಇರ್ತೀನಿ. ನಾವಿಬ್ಬರೇನಾ? ಇಲ್ಲ, ಲೀಲಾನು ಬರ್ತಾ ಇದ್ದಾಳೆ. ಓ, ಲೀಲಾನು ಬರ್ತಿದ್ದಾಳ? ಸರಿ, ಸ್ವಲ್ಪ ಅರ್ಜೆಂಟ್ ಇದೆ, ಬೇಗ ಬಂದು. ಯಾ, ಬರ್ತೀನಿ. ಹಾಯ್ ಇನ್ಸ್ಪೆಕ್ಟರ್, ಈಗ ಹೊರಡ್ತಾ ಇದೀವಿ ನಾವು. ಐಡೆಂಟಿಫೈ ಮಾಡ್ಬೇಕಾದವ್ರನ್ನ ಅಲ್ಲೇ ಹೋಲ್ಡ್ ಮಾಡಿ ಇಟ್ಕೊಂಡಿದೆ, ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಬಂದ್ಬಿಡ್ತೀವಿ ನಾವು. ಯಾ ಶೋರ್, ಥ್ಯಾಂಕ್ ಯು. ಲೀಲಾ ಅಂತರ, ಬೇಗ ಬನ್ನಿ. ಬಂದೆ 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 ಬಂದೆ. ಅಲ್ಲಿ ಹೋದಾಗ ಏನು ಪ್ರಾಬ್ಲಮ್ ಆಗಲ್ಲ ಅಲ್ವಾ ರೀ? ಲೀಲಾ, ನಾವು ಹೋಗ್ತಾ ಇರೋದು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ, ಏನು ಪ್ರಾಬ್ಲಮ್ ಆಗಲ್ಲ. ಆ್ಯಂಡ್ ಅನ್ನೆಸರಿಯಾಗಿ ಓವರ್ ಥಿಂಕ್ ಮಾಡ. ಅಂತರ ಇಲ್ಲಿ ಬರ್ತಾ ಇದ್ದಾರೆ, ಬಾ ಕೂತ್ಕೋ. ಅಕ್ಕ, ನಾವೇನೂ ಪ್ಲಾನ್ ಮಾಡಿದೆ ತಾನಾಗ್ತಾನೆ ಸಿಕ್ಕಾಕೊಂಡ್ಲು, ಎಷ್ಟು ಮಜಾ ಇದೆ ಅಲ್ವಾ? ಸರು, ಎದುರಾಳಿ ಲೀಲಾ ಥರ ಎಡವಟ್ಟಿದ್ರೆ ಅವ್ರು ಬೀಳೋ ಅಂತ ಗಾಳ ಹುಡ್ಕೋದು ಸ್ವಲ್ಪ ಕಷ್ಟನೇ. ಆದರೆ ಒಂದ್ಸಲ ಗ್ರಿಪ್ ಸಿಕ್ಕಿದ್ರೆ ನಾವು ಹಾಕಿದ್ದೆಲ್ಲ ಗಾಳನೇ. ಅಕಸ್ಮಾತ್ ನಾವು ಗಾಳ ಹಾಕದೆ ಹೋದರೂ ಅವರಾಗೆ ಸಿಕ್ಕಾಕ್ಕೊಂಡು ನೀರಿಂದ ಹೊರಗೆ ಬಿದ್ದು ವಿಲವಿಲ ಅಂತ ಒದ್ದಾಡೋದನ್ನು ನಾವು ಕಣ್ತುಂಬ ನೋಡ್ಬೋದು. ಈಗ ಆಗ್ತಿದೆಯಲ್ಲ ಹಾಗೆ. ಲೀಲಾಗೆ ಏಜೆ ಮೇಲೆ ಕಣ್ಣಿದೆ. ನಮ್ಗಂತೂ ಈ ಮನೆ ಯಜಮಾನಿ ನೀವಾ ಇವಳ ಅಂತ ಗೊತ್ತಾಗ್ತಿಲ್ಲ. ಈ ಮನೆ ಯಜಮಾನಿ ನಾನು. ಅಲ್ಲ, ನೀವ್ ಏಜೆ ಹೆಂಡತಿ, ನೀವೇ ಒಂದೆ ನಾನು ರೀ ಅಂತ ಕರೆದಿಲ್ಲ ಅಂತದ್ರಲ್ಲಿ ಆ ಲೀಲಾ ಯಾಕೆ ಕರೀತಿದ್ದಾಳೆ ಅನ್ನೋದು ನಮ್ಮ ಪ್ರಶ್ನೆ. ಅಯ್ಯೋ, ಏನಾಗಿದೆ ನಂಗೆ? ಏನಾಯ್ತು? ಈ ಜಾಗದಲ್ಲಿ ಅಂತರಕ ಕೂರ್ಬೇಕಾಗಿತ್ತು, ನಾನು ಕುತ್ಕೊಂಡಿದ್ದೀನಿ. ಲೀಲಾ, ಇಟ್ಸ್ ಓಕೆ, ರಿಲ್ಯಾಕ್ಸ್. ಇದನ್ನ ತಪ್ಪೇನಿದೆ? ನಿಮ್ಗೆ ಇದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಇರಿ. ಅಕ್ಕ, ಅದು ಅಮ್ಮಮ್ಮ ಬಂದಾಗಿಂದ ಅಭ್ಯಾಸ ಆಗಿದೆ ಅಲ್ವಾ? ಹ್ಞೂ ಅಕ್ಕ, ಹೌದು. ಅದೇನು, ಇಬ್ಬರು ಪ್ಲೀಸ್ ಬೇಗ ಬಂದು ಕೂತ್ಕೊಳ್ಳಿ, ವಿ ಆರ್ ರಿಯಲಿ ಗೆಟಿಂಗ್ ಲೇಟ್. ಸಾರಿ ಅಭಿ,
ನಂಗೆ ಬರೋದಕ್ಕೆ ಇಷ್ಟ ಇಲ್ಲ. ಅಕ್ಕ ಅಂತರಾತ ಎಂತ ಒಳ್ಳೆ ಟ್ವಿಸ್ಟ್ ಕೊಟ್ರು, ಸೂಪರ್. ಏನಾಯ್ತಂತ್ರ, ಏನಿ ಪ್ರಾಬ್ಲಮ್? ಪ್ರಾಬ್ಲಮ್ ಅಂತ ಏನೂ ಇಲ್ಲ ಅಭಿ, ನನ್ಗೆ ಯಾಕೋ ಇವತ್ತು ಹೊರಗಡೆ ಬರೋದಕ್ಕೆ ಇಷ್ಟ ಇಲ್ಲ, ಸಾರಿ. ಅಕ್ಕ ಏನಾಯ್ತು ಅಂತಾದ್ರೂ ಹೇಳಿ ಪ್ಲೀಸ್. ಹೇಳಲಿಲ್ವಾ ನನಗೆ ಮೂಡಿಲ್ಲ ಅಂತ? ಬೇರೇನು ಕೇಳಬೇಡಿ ಅಷ್ಟೇ. ಅಕ್ಕ ಇದೆಲ್ಲ ನನ್ನಿಂದಾನೇ ಆಗಿದ್ದು. ಓ ಸ್ಟಾಪ್ ಇಡ್ಲಿಲ್ಲ, ಎಲ್ಲದಕ್ಕೂ ನೀನ್ ಹೇಗ್ ಕಾರಣ ಆಗ್ತೀಯ? ಇಲ್ಲ ಇದಕ್ಕೆಲ್ಲ ಕಾರಣ ನಾನೇ. ನನ್ ಬುದ್ಧಿ ಏನಾಗಿದೆ, ಎಡ್ಬಿಟ್ಟು 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 ನನ್ನ ಅಕ್ಕನ ಕನ್ವಿನ್ಸ್ ಮಾಡ್ಬೇಕು. ಅಕ್ಕ ಹೋಗು ಹೋಗು, ಆದ್ರೆ ಅತ್ತೆ ಕನ್ವಿನ್ಸ್ ಆಗೋ ಸ್ಟೇಟ್ ಅಲ್ಲೇ ಇಲ್ಲ. ನೀನ್ ಮಾಡಿದ್ದೆಲ್ಲ ನಿನ್ನೆ ಸುತ್ಕೋತಾ ಇದ್ದ ಲೀಲ, ಆಗೋದೆಲ್ಲ ಒಳ್ಳೇದಕ್ಕೆ. ಬನ್ನಿ ಅಕ್ಕ ಹೋಗೋಣ. ಅಕ್ಕ ಪ್ಲೀಸ್ ಬನ್ನಿ ಅಕ್ಕ, ಅವ್ರು ಬೇಜಾರು ಮಾಡ್ಕೋತಾರೆ. ಲೀಲಾ ಪ್ಲೀಸ್ ನನಗೆ ಫೋರ್ಸ್ ಮಾಡ್ಬೇಡ. ಲೀಲಾ ಅತ್ತೇನ್ ಯಾಕೆ ಸುಮ್ ಸುಮ್ನೆ ಡಿಸ್ಟರ್ಬ್ ಮಾಡ್ತಾ ಇದೀಯಾ? ಅವ್ರು ಇಲ್ಲ ಅಂದ್ರೂ ತಾನೆ, ಬಿಟ್ಬಿಡು ಅವ್ರನ್ನ. ಅತ್ತೆ ಮುಂದೆ ಒಳ್ಳೆಯವಳು ಅನ್ಸ್ಕೋಬೇಕಲ್ವಾ ಅಕ್ಕ, ಅದಕ್ಕೆ ಇಷ್ಟೆಲ್ಲ ನಾಟಕ. ಸರು ಸುಮ್ಮನೆ ಅವ್ರ ಬಗ್ಗೆ ಆರೋಪ ಮಾಡೋದು ಸರಿಯಲ್ಲ. ಈಗ ಲೀಲಾವ್ರಿ ನನ್ನ ಹತ್ರ ಬಂದು ಹೇಳಿದ್ರ ನಾನು ನಾಟಕ ಮಾಡ್ತಿದ್ದೀನಿ ಅಂತ, ಅಥವಾ ಅವ್ರು ನಾಟಕ ಮಾಡೋದನ್ನ ನೀನೇನಾದ್ರು ನೋಡಿದ್ಯಾ? ಸರು ದುರ್ಗಾ, ಇದು ನಮ್ಮಿಬ್ರ ವಿಷಯ, ನೀವ್ ಇದ್ರಲ್ಲಿ ತಲೆ ಹಾಕ್ಬೇಡಿ. ಸಾರಿ ಅತ್ತೆ. ಅಕ್ಕ ಪ್ಲೀಸ್ ಅಕ್ಕ, ಅವ್ರು ಕಾಯ್ತಾ ಇರ್ತಾರೆ, ಬನ್ನಿ ಹೋಗೋಣ. ಲೀಲಾ ನನಗೆ ಫೋರ್ಸ್ ಮಾಡ್ಬೇಡ, ನಾನು ಬರಲ್ಲ ಅಂತ ಹೇಳ್ದೆ ತಾನೆ. ಅತ್ತೆ ಈಜೆ ಕಾಯ್ತಿರ್ತಾರೆ, ಹೋಗಿ ಬರ್ಬೋದಲ್ವಾ ಪ್ಲೀಸ್? ನೀವಿಬ್ರು ಯಾಕೆ ನನಗೆ ಫೋರ್ಸ್ ಮಾಡ್ತಿದ್ರ? ನಂಗೆ ಹೋಗಕ್ಕೆ ಇಷ್ಟ ಇಲ್ಲ, ದಯವಿಟ್ಟು ನನ್ನ ಪಾಡಿಗೆ ನಾನು ಬಿಟ್ಬಿಡಿ. ಅಕ್ಕ ನೀವು ಬರ್ತೀರಾ ಅಂತ ಒಪ್ಕೊಂಡು ರೆಡಿ ಆಗಿದ್ರಿ, ಈಗ ಇದ್ದಕ್ಕಿದ್ದ ಹಾಗೆ ಬರಲ್ಲ ಅಂದ್ರೆ ನಾವೇನ್ ಅರ್ಥ ಮಾಡ್ಕೋಬೇಕು? ಪ್ಲೀಸ್ ಬನ್ನಿ ಅಕ್ಕ. ಅಕ್ಕ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ನನಗೆ ಬೇರೆ ಯಾವ ಥಾಟು ಇರಲಿಲ್ಲ. ನಾನು ಮಿಸ್ ಆಗಿ ಫ್ರೆಂಡ್ ಸೀಟಲ್ಲಿ ಕುತ್ಕೊಂಡೆ, ನೀವು ಕುತ್ಕೋಬೇಕಿರೋ ಜಾಗದಲ್ಲಿ ಕುತ್ಕೋಬೇಕು ಅನ್ನೋ ಯಾವ ಉದ್ದೇಶನೂ ಇರಲಿಲ್ಲ. ಪ್ಲೀಸ್ ಬನ್ನಿ ಅಕ್ಕ. ಲೀಲಾ ನನಗೆ ತಲೆನೋವು, ಅದಕ್ಕೆ ನಾನು ಬರಲ್ಲ ಅಂತ ಹೇಳ್ತಿದ್ದೀನಿ ಅಷ್ಟೇ. ಸಾರಿ ಅಕ್ಕ. ಅಲ್ಲ ಈಗ ನಿನ್ ಕ್ಷಮೆ ಯಾಕೆ ಕೇಳ್ತಿದ್ಯಾ? ಅದೇ ನಾನು ನಿಮ್ಮ ಜಾಗದಲ್ಲಿ ಕೂತ್ಬಿಟ್ನಲ್ಲ ಅದಕ್ಕೆ. ಅಲ್ಲ ಲೀಲ, ನನ್ನ ತಲೆನೋವು ಅಂತ ಹೇಳ್ತಿದ್ರು, ನಿನ್ನ ಕಾರಲ್ಲಿ ಫ್ರೆಂಡ್ ಸೀಟಲ್ಲಿ ಕೂತಿದ್ದೆ ಮಾತಾಡ್ತಿದ್ಯಲ್ಲ, ಹಾಗಿದ್ರೆ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ? ಅಕ್ಕ ನನ್ನ ಮನಸ್ಸಲ್ಲಿ ಏನೂ ಇಲ್ಲ ಅಕ್ಕ. ಏನು ಇಲ್ಲದೆ ಹೋಗಿದ್ದಿದ್ರೆ ನನಗೆ ತಲೆನೋವು ಅಂತ ಹೇಳಿದ ತಕ್ಷಣ ಮಾತ್ರೆ ತಗೊಳ್ಳಿ ಅಂತ ಕೊಡ್ತಿದ್ದೆ, ಇಲ್ಲ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ಹೇಳ್ತಿದ್ದೆ. ಹೀಗೆ ನೀವು ಕೂತ್ಕೊಳ್ಳೋ ಜಾಗದಲ್ಲಿ ನಾನು ಕೂತ್ಕೊಂಡೆ ಅಂತ ಹೇಳ್ತಿರ್ಲಿಲ್ಲ. ಓಹೋ ದುರ್ಗಾ ಅಕ್ಕ ಸರು ಇಬ್ಬರು ಸೇರ್ಕೊಂಡು ಅಂತರತ್ತೆ ಮನಸ್ಸಲ್ಲಿ ವಿಷ ಬೀಜ ಬಿತ್ತುಬಿಟ್ಟಿದ್ದಾರೆ. ಇದು ನಿಧಾನವಾಗಿ ಅಂತರತ್ತೆನ ಆವರಿಸ್ಕೊತಿದೆ. ನಿಮ್ಮ ಆಟಕ್ಕೆ ಇನ್ನೊಂದು ಬಲಿ ಆಗೋಕೆ ನಾನು ಬಿಡಲ್ಲ ಅಕ್ಕ. ಅಕ್ಕ ಅದು ಅಂತರ ತುಂಬಾ ಇಂಪಾರ್ಟೆಂಟ್ ವಿಷಯ, ಜಾಸ್ತಿ ಹೊತ್ತಾಗಲ್ಲ, ಬೇಗ ಹೋಗ್ಬಂದು ಬಾ. ಇಲ್ಲ ಅಭಿ ನಾನು ಇವತ್ತು ಬರಲ್ಲ. ಯಾಕೋ ಹೊಸ ತಲೆನೋ ಶುರುವಾಗಿದೆ ಅಂತ ಅನ್ನಿಸ್ತಿದೆ. ಮೊದಲು ಅದನ್ನು ಸಾಲ್ವ್ ಮಾಡ್ಕೋಬೇಕು. ದಯವಿಟ್ಟು ನನಗೆ ಒತ್ತಾಯ ಮಾಡಬೇಡಿ, ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ. ನಾನು ಹೇಳಿಲ್ವಾ ನನ್ನ ದುಡ್ಡು ಎಡವಿಟ್ಟು ಇದೆಲ್ಲ ನನ್ನಿಂದಾನೇ ಆಗಿದ್ದು. ಪ್ಲೀಸ್ ಲೀಲಾ, ಪ್ಲೀಸ್ ವಿಲ್ ಯು ಸ್ಟಾಪ್ ದಿಸ್? ಆಗಿದ್ದೆಲ್ಲನೂ ನಿನ್ನಿಂದಾನೇ ಆಯ್ತು ಅಂತ ನಿನ್ನ ತಲೆ ಮೇಲೆ ಹೇಳ್ಕೋಬೇಡ. ಇದೆಲ್ಲ ಯಾಕಾಗ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಇದು ಯಾವುದು ನಿನ್ನಿಂದ ಆಗ್ತಾ ಇಲ್ಲ ಅಂತ ನನಗೆ ಗೊತ್ತು ಅಷ್ಟೇ. We'll be right back.
ಅನ್ಕೊಳ್ಳಿ. ಲೀಲಾ ಬಾಲ ಅಕ್ಕ, ಏನೋ ಕೇಳ್ಬೇಕು ಅಂತ ಬಂದಿದೆ. ಸರು, ಇತ್ತೀಚೆಗೆ ನಿನ್ ಮಾತು ಜಾಸ್ತಿ ಆಯ್ತು. ನಿಂದು ಆ ಲೀಲಾದು ತುಂಬಾ ಜಾಸ್ತಿ ಆಗಿರುವಾಗ ಸರುದು ಸ್ವಲ್ಪ ಜಾಸ್ತಿ ಆದ್ರೆ ನಿನಗೆ ತೊಂದರೆ ಆಗುತ್ತಾ ಲಕ್ಷ್ಮಿ? ಅಕ್ಕ, ನೀವು ಒಂದ್ ಹೆಣ್ಣು, ನಿಮ್ಗೂ ಮದ್ವೆ ಅಂತ ಆಗಿದೆ, ನಿಮ್ಗೆ ಸಂಸಾರ ಅಂದ್ರೇನು ಅಂತ ಗೊತ್ತು. ಇಷ್ಟೆಲ್ಲ ಗೊತ್ತಿದ್ರು ನೀವು ಈ ಕೆಲ್ಸ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈ ಮನೆ ಒಳ್ಳೇದಕ್ಕೋಸ್ಕರ ನಾನ್ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತೀನಿ. ಗೊತ್ತು, ಜೀವ ತೆಗಿಬೋದು ಅಂತೂ ಗೊತ್ತು. ಅಕ್ಕ, ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡಿ, ಮುಚ್ಚು ಬಾಯಿ. ಅಲ್ಲ, ನೀವಿಬ್ರು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅಂತರತ್ತೆ ಮನ್ಸಲ್ಲಿ ಇಲ್ದೆ ಇರೋ ವಿಚಾರನೆಲ್ಲ ತುಂಬ್ತಾ ಇದ್ದೀರಾ, ಆ ವಿಷಯ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಗೊತ್ತಿದ್ರು ಗೊತ್ತಿಲ್ಲ ಅಂದ್ರು ಯಾವ ಪ್ರಯೋಜನನೂ ಇಲ್ಲ ಲಕ್ಷ್ಮಿ. ನೀನಾಗೆ ಕೇಳ್ತಾ ಇದೀಯ, ಅದಕ್ಕೆ ಹೇಳ್ತೀನಿ, ಕೇಳಿಸ್ಕೊ. ಆ ಲೀಲಾನ ಈ ಮನೆಯಿಂದ ಹೊರಗೆ ಹಾಕ್ಬೇಕು ಅನ್ಕೊಂಡಿದ್ವಿ, ಹಾಕೆ ಹಾಕ್ತೀವಿ. ಆದ್ರೆ ಇದಕ್ಕೂ ಮುಂಚೆ ನಾವು ಅವಳನ್ನ ಹೊರಗೆ ಹಾಕ್ಬೇಕು ಅನ್ಕೊಂಡಿದ್ವಿ. ಆದ್ರೆ ಈಗ ಅಂತರಾತ್ತೆ ಕೈಯಲ್ಲಿ ಆ ಕೆಲ್ಸನ ಮಾಡಿಸ್ತೀವಿ. ಕ್ಷಣ ಕ್ಷಣಕ್ಕೂ ಲೀಲಾ ಜೊತೆಗೆ ನಿಲ್ತೀನಿ ಅಂತ ಹೇಳ್ತಾ ಇರೋ ಅಂತರಾತ್ತೆ ಮನ್ಸಲ್ಲಿ ಒಂದೇ ಒಂದು ಸಲ ಅನುಮಾನದ ವಿಷಯ ಬಂದ್ರೆ ಸಾಕು, ನಾವಲ್ಲ ಅಂತರಾತ್ತೆನೆ ಲೀಲಾನ ಕುತ್ತಿಗೆ ಹಿಡಿದು ಈ ಮನೆಯಿಂದ ಆಚೆ ಹಾಕ್ತಾರೆ. ಹಾಗ ನಾನ್ ಮಾಡ್ತೀನಿ. ಇಟ್ಸ್ ಅನ್ ಓಪನ್ ಚಾಲೆಂಜ್. ನಿನ್ ಕೈ ತಡಿಯಕ್ಕಾದ್ರೆ ತಡಿ, ಇಲ್ಲ ಅಂದ್ರೆ ನೀನು ಅವಳ ಜೊತೆ. ಇಷ್ಟೊಂದು ಮುಂದುವರೆದು ಮಾತಾಡ್ತಿದ್ದೀರಲ್ಲ, ನಾನ್ ಹೇಳೋ ವಿಷಯನ ಕೇಳಿಸ್ಕೊಳ್ಳಿ. ವಿಷಯನ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ಕೊಂಡು ಬದುಕ್ಬಿಡ್ತಾರೆ. ಆದ್ರೆ ನೀವು ವಿಷಯನ ಎದೆಯಲ್ಲಿ ಹಿಡ್ಕೊಂಡೆ ಬದುಕ್ತಿದ್ದೀರಲ್ಲ, ಈ ವಿಷ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಅಂತರಾತೆ ನಿಮ್ ಜುಟ್ಟು ಹಿಡ್ಕೊಂಡು ನಿಮ್ಮನ್ನ ಕಂಟ್ರೋಲಿಗೆ ತಗೋತಾರಲ್ಲ, ಆಗ ಹೇಗಪ್ಪ ಬದುಕೋದು ಅಂತ ವಿಲ ವಿಲ ಅಂತ ಒದ್ದಾಡ್ತೀರ. ಅವರಾಗೆ ನಿಮ್ಮನ್ನ ಮನೆಯಿಂದ ಆಚೆ ಹಾಕ್ತಾರೆ. ಆ ಕಾಲನೂ ಬರುತ್ತೆ, ಅದನ್ನ ಬರ್ದಿಟ್ಕೊಳ್ಳಿ. ಎಲ್ಲಿ ಬರ್ದಿಟ್ಕೊಳ್ಳೋಣ? ಪೇಪರ್ ಮೇಲೆ ಬರ್ದಿಟ್ಕೊಳ್ಳೋಣ, ಇಲ್ಲ ಕೈ ಮೇಲೆ ಬರ್ದಿಟ್ಕೊಳ್ಳೋಣ? ನೋಡೋಣ. ನ್ಯಾಯವಾಗಿರೋರು ಈ ಮನೇಲಿ ಉಳ್ಕೋತಾರೆ, ಅನ್ಯಾಯ ಮಾಡಿದವರು ಮನೆಯಿಂದ ಹೊರಗೆ ಹೋಗ್ತಾ ಇರ್ತಾರೆ. ನೋಡೇ ಬಿಡೋಣ ಜಯ ಯಾರಿಗೆ ಅಂತ. ಅಲ್ಲಿ ಬೆಂಕಿ ಹತ್ಕೊಂಡಿರೋದಕ್ಕೆ ಇಲ್ಲಿ ಹೋಗಿ ಬರ್ತಿದೆ. ಇದಕ್ಕೆಲ್ಲ ತಲೆ ಕೆಡಿಸ್ಕೊಳಕಾಗತ್ತಾ ಸರ್? ಬಾ, ನಮ್ ಕೆಲ್ಸ ನಾವು ಮಾಡೋಣ. ಪರಮಹಿಳೆ, ಪರಮಹಿಳೆ, ಪರಮಹಿಳೆನಾ? ಎಸ್, ಅಫ್ಕೋರ್ಸ್. ನೀವು ಹೇಗೆ ಪರಪುರುಷ ಅಂತ ಕರಿತೀರೋ ಅದೇ ತರ ಪರಮಹಿಳೆ ಅಂತ ನಾವು ಕರಿಬಹುದು. ಅದೆಲ್ಲ ಇರಲಿ, ಸದ್ಯಕ್ಕೆ ಯಾಕೆ ಅಳು? ಈ ಅಳುಗೆ ಕಾರಣ? ನನ್ ಮನೇಲಿ ನಂಗೆ ಮದುವೆ ಮಾಡ್ಸಕಂತ ಗಂಡು ನೋಡ್ತಿದ್ದಾರೆ. What a wonderful good news of India. Congratulations, brother. Congratulations. Sorry, ನೀವು ಬ್ರದರ್ ಅಲ್ಲ ಅಲ್ವಾ? ಸಾರಿ ರೀ. ನಿಮ್ಗೇನು ಅನ್ಸ್ತಿಲ್ವಾ ನಾನು ಅವ್ರನ್ನ ಎಷ್ಟು ದಿನ ಅಂತ ತಡಿಯೋಕ್ಕಾಗುತ್ತೆ? ಒಂದ್ ದಿವಸ ಅವ್ರಿಗೆ ನನ್ನ ಮದುವೆ ಮಾಡಿ ಕಳಿಸ್ಬಿಡ್ತಾರೆ, ಆಮೇಲೆ ನಿನ್ನ ಮನ್ಸಲ್ಲಿ ಇಟ್ಕೊಂಡು ಅವನ ಜೊತೆ ಹೇಗೆ ಸಂಸಾರ ಮಾಡ್ಲಿ? ಅದೆಲ್ಲ ನನ್ನ ಕೈಯಲ್ಲಿ ಆಗಲ್ಲ. ಓಹೋ, ಟೈಗರ್ ಪ್ರಭಾಕರ್ ಸರ್ ಅವ್ರ ಕಾಲದ ಪಿಕ್ಚರ್ ಅಲ್ಲಿ ಇದೇ ತರ ಡೈಲಾಗ್ ಬರ್ತಿತ್ತಲ್ವಾ? ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್. ನೋಡಿ ರೂಪ ಅವ್ರೆ, ಋಣಾನು ಬಂದ ರೂಪೇನ. ಏನೇನು ಹೇಳಿ ನನ್ನ ತಲೆ ಕೆಡಿಸ್ಬೇಡಿ, ಎಷ್ಟು ದಿನದಿಂದ ಕೇಳ್ತಿದ್ದೀನಿ. ಅಲ್ಲ ರೀ, ಒಂದು ಹುಡುಗಿ ಮಾನ ಮರ್ಯಾದೆ ಬಿಟ್ಟು ಒಂದು ಹುಡುಗನ ಹಿಂದೆ ಬಿದ್ದಿದ್ದಾಳೆ ಅಂದ್ರೆ ಏನ್ರಿ ಅರ್ಥ? ಬಿದ್ದು ಮಂಡಿ ಗಾಯ ಆಗಿರ್ಬಹುದು ಅಂತ ಅರ್ಥ. ತಮಾಷೆ ಸಾಕು. ಈಗ ನೀವು ನನ್ನ ಮದ್ವೆ ಆಗ್ತಿರೋ ಇಲ್ವಾ ಹೇಳಿ. ಹೇಳಿದ್ದೀನಲ್ಲ ಬಾಲಕಿ, ನನ್ನ ಜೀವನದಲ್ಲಿ ನಾನು ಒಂಟಿ, ಅಂಗಡಿಯಲ್ಲಿ ಒಂಟಿ, ಅಷ್ಟೇ ನನ್ನ ಜೀವನ. ಅಂದ್ರೆ
ನನ್ನ ಮದ್ವೆ ಮಾಡ್ಕೊಳ್ಳಲ್ವಾ? ಇದೇ ಕೊನೆ ಮಾತಾ? ಕೊನೆಗೂ ಈ ಮಾತು ಬಂದ್ಬಿಡ್ತಾ? ಇನ್ನೇನು ನಕ್ರ ಮಾಡಿದ್ರೆ ಆಗಲ್ಲ, ಏನಾದ್ರೂ ಮಾಡಿ ಮ್ಯಾನೇಜ್ ಮಾಡ್ಬೇಕು. ಸರಿ, ನಾನು ಒಪ್ಕೋತೀನಿ. ಆದ್ರೆ ನನ್ನೊಂದು ಪ್ರಶ್ನೆ, ಆ ಒಗ್ಗಟ್ಟಿಗೆ ನೀನು ಉತ್ತರ ಕೊಟ್ರೆ ನೀನು ನನ್ನವಳು, ನಾನು ನಿನ್ನವನು. ಹೇಳಿ ಹೇಳಿ, ಯಾವ ಒಗ್ಗಟ್ಟು? ಕಣ್ಣಿಗೆ ಕಣ್ಣು ಒಂದೇ ಕಣ್ಣು, ಹಾರ್ಟಿಗೆ ಹಾರ್ಟು ಒಂದೇ ಹಾರ್ಟು. ನಾನು ನೀನು ಬೇರೆ ಏನು, ನಾನೇ ನೀನು, ನೀನೇ ನಾನು, ಇದಕ್ಕೆ ಉತ್ತರ ಕೊಡು. ಓಕೆ ಓಕೆ. ಕಣ್ಣಿಗೆ ಕಣ್ಣು, ಇದು ಒಗ್ಗಟ್ಟು ಅಲ್ಲ, ಏನೂ ಅಲ್ಲ. ನಾನು ನಿಂಗೆ ಬರೀ ಐ ಲವ್ ಯು ಅಂತ ಹೇಳಿದ್ದೀನಿ. ಇದನ್ನು ಯಾವಾಗ ಬಿಡಿಸ್ಕೊಂಡು ಬರ್ತೀಯೋ ಅವತ್ತೇ ನಾನು ನಿಂಗೆ ತಾಳಿನೇ ಕಟ್ಬಿಡ್ತೀನಿ. ಕಣಿ ಹೇಳ್ತೀನಿರಮ್ಮ, ಕಣಿ. ಹಿಂದೆ ಆಗಿದ್ದು, ಮುಂದೆ ಆಗೋದು, ಈಗ ನಡೀತಾ ಇರೋದು ಎಲ್ಲಾನು ಒಂದೇ ಬಿಡದಂಗೆ ಸತ್ಯನೇ ಹೇಳ್ತೀನಿ. ಕಣಿ ಕೇಳ್ರಪ್ಪ, ಕಣಿ. ಕೈ ನೋಡಿ ಹೇಳ್ತೀನಿ, ಮುಖ ನೋಡಿ ಹೇಳ್ತೀನಿರವ. ಮಗಳು ಅಪರಂಜಿ, ಮೊಮ್ಮಗಳು ಗುಲಗಂಜಿ, ನಾನು ಕೊರವಂಜಿ. ಕಣಿ ಕೇಳ್ರವ, ಕಣಿ. ಕೈ ನೋಡಿ ಹೇಳ್ತೀನಿ, ಮುಖ ನೋಡಿ ಹೇಳ್ತೀನಿರವ. ಕಣಿ ಹೇಳ್ತೀನಿರಮ್ಮ, ಕಣಿ. ನೋಡಿ, ಬೇಜಾರು ಮಾಡ್ಕೋಬೇಡಿ, ನಾವ್ ಇದನ್ನೆಲ್ಲ ನಂಬಲ್ಲ. ದಯವಿಟ್ಟು ಇಲ್ಲಿಂದ ಹೊರಡಿ. ನಂಬಿದ ನಂಬಿಕೆ ನಂಬಿಕೆ ಅಲ್ಲ, ಒಪ್ಕೊಂಡು ಸತ್ಯ ಸತ್ಯ ಅಲ್ಲ. ಹಿಂದೆ ನಡೆದದ್ದು ಕತೆ, ಈಗ ಮುಂದೆ ಬರೋದು ಭವಿಷ್ಯ. ನೋಡಮ್ಮ, ಮತ್ತೆ ಆಗ್ತಾಡ? ಕಣಿ ಕೇಳಮ್ಮ, ಕಣಿ. ಬೇಡ ಅಂತ ಹೇಳ್ತಿದ್ದೀನಲ್ಲಮ್ಮ. ಏನಾಯ್ತಂತ್ರ? ನೋಡಿ ಅಭಿ, ಮೊದ್ಲೇ ನನ್ ಮನ್ಸ್ ಸರಿಗಿಲ್ಲ, ಆದ್ರೂ ಕಣಿ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ. ಅಯ್ಯ ಬೇಡ ಸ್ವಾಮಿ, ನಿನ್ ದುಡ್ಡು ನೀನೆ ಇಟ್ಕೋ. ನಾನು ಕಣಿ ಹೇಳಿದ ಮೇಲೆ ನಿನ್ ಖುಷಿ ಆಯ್ತು ಅಂತಂದ್ರೆ, ಒಂದು ಕಾಸು, ಒಂದು ಕರಿಮಣಿ, ಒಂದಾಗಲ ಬಟ್ಟೆ, ಒಂದಿಷ್ಟು ಅಕ್ಕಿನ ನಮ್ಮ ತಾಯಿಗೆ ಭಕ್ತಿಯಿಂದ ಕೊಟ್ರೆ ಸಾಕು. ಅಮ್ಮ, ಅಕ್ಕಂಗ್ ಕೇಳಕ್ ಇಷ್ಟ ಇಲ್ಲ, ನೀವ್ ಇನ್ನೊಂದಿನ ಬನ್ನಿ, ನಾನೇ ಸಿಗ್ತೀನಿ, ನನ್ಗೆ ಹೇಳಿ ಆಯ್ತಾ? ಅಕ್ಕ ಬನ್ನಿ. ನೀನು ನೀನಲ್ಲ, ನಿನ್ನದು ನಿನ್ನದಲ್ಲ. ನೀನ್ ಅನ್ಕೊಂಡಿದ್ದು ಯಾವ್ದು ನಿನ್ನ ಪಾಲಿಗೆ ಸಿಕ್ಕಿಲ್ಲ ತಾಯಿ, ಸಿಕ್ಕಿಲ್ಲ. ಹಳೆ ನೆನಪು ಒಂದೆ, ಹೊಸ ನೆನಪಿಗೆ ಬಂದೆ. ನೆನಪು ಮರಳಿ ಅರಳಬೇಕು, ಅರಳಿ ಮರಳಬೇಕು. ನೀನೇ ಹೇಳು ತಾಯಿ, ನೀನೇ ಹೇಳು. ಬೇಡ ಅಂದಿದ್ಯಾ? ಆಯ್ತು ಬಿಡು, ನಾನೇ ಹೋಗ್ತೀನಿ. ಹೋಗ್ತೀನಿ ತಾಯಿ, ಹೋಗ್ತೀನಿ. ಅಮ್ಮ ಒಂದ್ ನಿಮಿಷ, ನನಗೆ ಗೊತ್ತಿತ್ತು ತಾಯಿ ನೀನು ಕರೆದೆ ಕರೀತೀಯ ಅಂತ. ನನ್ನ ಕೈ ನೋಡು ಹೇಳಿ. ಬದುಕು ನಿನ್ ಕೊಟ್ಟಿರೋದು ಹೊಸ ಜೀವನ ಅಲ್ಲ ತಾಯಿ, ನಿನ್ನ ಜೀವನಕ್ಕೆ ನೀನೇ ಧಣಿ. ಆದ್ರೆ ಈ ಜೀವನಕ್ಕೆ ಧರೆಯಾಳೋ ಧಣಿನೇ ಬ್ಯಾರೆ, ಅವನ ಜ್ಞಾನನೇ ಬ್ಯಾರೆ. ಕಾಗೆಗೂಡಲ್ಲಿ ಕೋಗಿಲೆ ಮೊಟ್ಟೆ ಇಡ್ತೈತೆ, ನೋಟ ಒಂದೇ, ಬಣ್ಣ ಒಂದೇ, ಆದ್ರೆ ಕಾಗೆಗೂ ಕೋಗಿಲೆಗೂ ವ್ಯತ್ಯಾಸ ಐತೆ ತಾಯಿ, ವ್ಯತ್ಯಾಸ ಐತೆ. ನೀನ್ ಅನ್ಕೊಂಡಿದ್ದು ಆಗಲ್ಲ. ಆಗೋದನ್ನ ನೀನ್ ಅನ್ಕೊಳ್ಳಲ್ಲ. ಬದುಕಿನ ವೇಸ, ಸಾವಾಸ, ದೋಸ ಒಳ್ಳೇದಲ್ಲ ತಾಯಿ, ಒಳ್ಳೇದಲ್ಲ. ಇದನ್ನ ನಾನ್ ಹೇಳ್ತಿಲ್ಲ, ಅಮ್ಮ ನನ್ನ ನಾಲಿಗೆ ಮೇಲೆ ಕುತ್ಕೊಂಡು ನುಡಿಸ್ತಾ ಅವಳೆ, ಅದನ್ನ ನಾನು ಹೇಳ್ತಾ ಇದ್ದೀನಿ. ಇದು ನಿನ್ನ ಜೀವನ ತಾಯಿ, ಇದು ನಿನ್ನ ಜೀವನ.
ಅಂದ್ರೆ ಇವ್ರು ಅನ್ಕೊಂಡಿರೋದು ಆಗುತ್ತಾ ಇಲ್ವಾ? ಈಗಷ್ಟೇ ನೀನ್ ನನ್ನ ನಂಬ್ಲಿಲ್ಲ, ಕ್ಷಣ ಕಳೆದಿಲ್ಲ, ಆಗ್ಲೇ ನೀನು ನನ್ನ ಪ್ರಶ್ನೆ ಕೇಳ್ತಿದೀಯ. ಇದೇ ಜೀವನ ತಾಯಿ, ಇದೇ ಜೀವನ. ಅಂಗೈಯಲ್ಲಿ ನೀರ್ ಹಿಡ್ಕೊಳಕ್ಕಾಗಲ್ಲ, ಅಂಗೈ ಉಣ್ಣು ಕಣ್ಣಿಗ್ ಕಾಣಂಗಿಲ್ಲ, ಚಿನ್ನು ಸೂಜಿ ಕಣ್ಣಿಗ್ ಚುಚ್ತೈತೆ, ಕಣ್ಣುಚ್ಚಿ ನೋಡೋದ್ರೊಳಗೆ ಬಿರುಗಾಳಿ ಬಂದು ಎಲ್ಲನೂ ಎತ್ಕೊಂಡೋಯ್ತೈತೆ. ಸಾಕು ಅಭಿ, ಇವ್ರಿಗ್ ದುಡ್ಡು ಕೊಟ್ಟು ಕಳ್ಸಿ. ಅತ್ತೆ, ಅತ್ತೆ ತಗೊಂಡ್ ಹೊರಡಿ. ಜೋಡಿ ಮೋಡಿ ಮಾಡತೈತೆ, ಮೋಡಿಯಿಂದಲೇ ಜೋಡಿ ಆಗತೈತೆ, ಬಿರುಕು ಬಿಟ್ಟ ಸಂಬಂಧ ಎರಡಾದ ಜೀವ ಒಂದಾಗತೈತೆ. ತಾಯಿ, ನೀನ್ ಅಂದುಕೊಂಡಿದ್ದೆಲ್ಲ ನಿಜವಾಗತೈತೆ. ಸೋತು ಗೆದ್ದವಳು ನೀನಾಗತೀಯ, ನಿನ್ನ ಗೆದ್ದವನು ಯಜಮಾನನಾಗುತ್ತಾನೆ. ಇದನ್ನ ನಾನ್ ಹೇಳ್ತಿಲ್ಲವ್ವ, ಆ ಅವ್ವ ನನ್ನ ನಾಲಿಗೆ ಮೇಲೆ ಕೂತ್ಕೊಂಡು ನುಡಿಸ್ತಾವಳೆ. ಬರ್ತೀನವ್ವ, ಬರ್ತೀನಿ ಸ್ವಾಮಿ. ಕಣಿ ಕೇಳ್ರವ್ವ, ಕಣಿ.